thank you ವಿದ್ಯಾರ್ಥಿಗಳೇ ನಮಸ್ತೆ ಕನ್ನಡ ಪಾಠದ ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಪಾಠದ ನಾಲ್ಕನೇ ಅವಧಿಗೆ ನಾವು ಬಂದಿದ್ದೇವೆ ಹಿಂದಿನ ಮೂರು ಅವಧಿಗಳಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕಲಿಕಾಂಶಗಳನ್ನು ನೀವು ಕಟ್ಟಿಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಮೂರನೇ ಅವಧಿಯ ಕಲಿಕಾಂಶಗಳತ್ತ ಒಂದು ಕಿರುನೋಟವನ್ನು ಬೀರಿ ಇಂದಿನ ಪಾಠದತ್ತ ನಾವು ಸಾಗಬೇಕಾಗಿದೆ ಮಕ್ಕಳೇ ನಿಮಗಿದು ಗೊತ್ತಿರುವ ಹಾಗೆ ಕೆಮ್ಮನೆ ಮೀಸೆ ಒತ್ತನೆ ಪದ್ಯಪಾಠದಲ್ಲಿ ಮೂರನೇ ಅವಧಿಯಲ್ಲಿ ನಾವು ದ್ರೋಣರು ದೃಪದನ ಸಭೆಯೊಳಗೆ ಬಲವಂತವಾಗಿ ಪ್ರವೇಶ ಮಾಡಿದರು ಮತ್ತು ದೃಪದನು ದ್ರೋಣರನ್ನು ಅವಮಾನಿಸಿ ಹಂಗಿಸಿ ಮಾತನಾಡಿದನು ಎಂಬ ವಿಚಾರವನ್ನು ಮನನ ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಈ ಬಗ್ಗೆ ಎರಡು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಮನೆ ಕೆಲಸ ಮಾಡಿಕೊಂಡು ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತೇನೆ ದ್ರೋಣರು ದ್ರುಪದನ ಸಭೆಯೊಳಗೆ ಪ್ರವೇಶಿಸಿ ದ್ರುಪದನನ್ನು ಏನೆಂದು ಪ್ರಶ್ನಿಸಿದರು ನೋಡಿ ಕೆಲವರು ಉತ್ತರ ಕೊಡ್ತಾ ಇದ್ದೀರಿ ಸರಿ ನೀವು ಮತ್ತು ನಾನು ಜೊತೆಗೆ ಓದಿದವರು ಎಂಬುದು ನಿಮಗೆ ನೆನಪಿಲ್ಲವೇ ಎಂದು ದ್ರೋಣರು ದ್ರುಪದರನ್ನು ಪ್ರಶ್ನಿಸಿದರು ಈ ಪ್ರಶ್ನೆಗೆ ದೃಪದನ ಪ್ರತಿಕ್ರಿಯೆ ಏನು ಆಲೋಚಿಸಿ ನೋಡುವ ಉತ್ತರವನ್ನು ಜೋಡಿಸಿ ಎರಡು ಮೂರು ವಾಕ್ಯಗಳ ಉತ್ತರವನ್ನು ಜೋಡಿಸಿ ಸರಿ ದೃಪದನು ದ್ರೋಣರ ಮಾತುಗಳನ್ನು ಆಲಿಸಿದವನೇ ಅತಿಯಾಗಿ ಮಾತನಾಡಿದ ಅದೆಲ್ಲಿ ಕಂಡೆಯೋ ನೀನು ನನ್ನನ್ನು ಅರಸು ವಂಶದ ನನಗೂ ಬ್ರಾಹ್ಮಣ ವಂಶದ ನಿನಗೂ ಏತರ ಗೆಳೆತನ ಇಷ್ಟು ನಾಚಿಗೆ ಕೆಟ್ಟವರಾಗುತ್ತಾರೆಯೇ ಮನುಷ್ಯರು ಛೆ ನಿನ್ನ ಪರಿಚಯ ನನಗಿಲ್ಲ ಎಂದು ಖಂಡ ತುಂಡವಾಗಿ ಮಾತನಾಡಿದ ದ್ರೋಣರ ಮಾತುಗಳನ್ನು ಧಿಕ್ಕರಿಸಿ ಮಾತನಾಡಿದ ಅಷ್ಟು ಮಾತ್ರ ಅಲ್ಲ ಇನ್ನೇನು ಮಾಡಿದ ತನ್ನ ಭಟರಿಗೆ ಹೇಳಿ ದ್ರೋಣರನ್ನು ಆಚೆಗೆ ಎಳೆದುಕೊಂಡು ಹೋಗಿ ಎಂದು ಆಜ್ಞಾಪಿಸಿದ ಬಾಲ್ಯದ ಎಲ್ಲಿ ಹೋಯಿತು ಅವರ ನಡುವೆ ಇದ್ದಂತಹ ಎಲ್ಲಿ ಹೋಯಿತು ಮಾತು ವಿವೇಕವನ್ನು ಕಳೆದುಕೊಂಡಿತ್ತು ಅದಕ್ಕೆ ಹಾಗಾಯಿತು ವಿದ್ಯಾರ್ಥಿಗಳೇ ಮಂಕುತಿಮ್ಮನ ಕಗ್ಗದ ಕೆಲವು ಸಾಲುಗಳು ಇಲ್ಲಿ ನನಗೆ ನೆನಪಾಗ್ತದೆ ನೀವು ಅದನ್ನು ಆಲಿಸಿ ಸ್ಮಿತವಿರಲಿ ವದನದಲಿ ಕಿವಿಗೆ ಕೇಳಿಸದಿರಲಿ ಮಿತವಿರಲಿ ವಚನದಲ್ಲಿ ಋತವಾಗಿ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡೆಯಲ್ಲಿಯೂ ಮಂಕುತಿಮ್ಮ ಅತಿ ಬೇಡೆಯಲ್ಲಿಯೂ ಮಂಕುತಿಮ್ಮ ಅತಿಯಾದರೆ ಅಮೃತವೂ ವಿಷವಾಗ್ತದೆ ಮುಖದಲ್ಲಿ ನಗು ಮಾತಿನಲ್ಲಿ ಹಿತ ಪ್ರಾಮಾಣಿಕ ನಡೆನುಡಿ ಭಾವೋದ್ವೇಗದಲ್ಲಿ ಹಿಡಿತ ಇವೆಲ್ಲವೂ ಕೂಡ ಸರಿಯಾದ ಮನುಷ್ಯರಲ್ಲಿ ಇರಲೇಬೇಕಾದಂತಹ ಗುಣಗಳು ಈ ಗುಣಗಳು ಮರೆತ ಹೋದ ಮರೆತು ಹೋದಾಗ ಕೆಲವು ದುರ್ಗುಣಗಳು ಎತ್ತುತ್ತವೆ ಆಗ ಮನಸ್ಸಿನ ತಿಳಿಯಾದ ವಾತಾವರಣ ಕಲುಷಿತ ಆಗ್ತದೆ ಮನಸ್ಸು ಕೆಟ್ಟು ಹೋದರೆ ಮಾತು ಕೆಡ್ತದೆ ದೃಪದನಿಗೆ ಅತಿಯಾದ ಮದದಿಂದ ಮನಸ್ಸು ಕೆಟ್ಟಿತು ಪರಿಣಾಮವಾಗಿ ಅವಿವೇಕದ ಮಾತುಗಳು ಆತನ ಬಾಯಿಯಿಂದ ಬಂದವು ಇವು ಯಾವುದನ್ನು ಕೂಡ ದ್ರೋಣರು ನಿರೀಕ್ಷಿಸಿರಲಿಲ್ಲ ನೀವಾದರೂ ನಿಮ್ಮ ಮಿತ್ರದಿಂದ ಈ ರೀತಿಯ ಮಾತುಗಳನ್ನು ಅಥವಾ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸ್ತೀರಾ ಇಲ್ಲ ಹಾಗಿರುವಾಗ ಪಂಡಿತೋತ್ತಮರು ಸಕಲ ವಿದ್ಯಾ ಪಾರಂಗತರು ದ್ರೋಣರು ತುಂಬ ವಿವೇಕಿ ಆದರೂ ಕೂಡ ತಮ್ಮ ಸಹಿರಣೆಯನ್ನು ಕಳ್ಕೊಂಡ್ರು ಸಹಿರಣೆ ಕಳ್ಕೊಂಡವರೇ ಅತಿಯಾಗಿ ಮಾತನಾಡಿದರು ಅಂತ ನಾವು ಭಾವಿಸ್ಬೋದು ಇಲ್ಲ ಮುಂದೆ ಅವರು ಏನು ಮಾಡಿದರು ಯಾವ ರೀತಿ ದೃಪದನೊಂದಿಗೆ ವ್ಯವಹರಿಸಿದರು ಎಂಬುದನ್ನು ಇವತ್ತಿನ ಅವಧಿಯಲ್ಲಿ ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಕನ್ನಡ ಪಾಠ ಪುಸ್ತಕವನ್ನು ಕೈಗೆತ್ತಿಕೊಳ್ಳಿ ಟಿಪ್ಪಣಿ ಪುಸ್ತಕವನ್ನು ಪಕ್ಕದಲ್ಲೇ ಇಟ್ಕೊಳ್ಳಿ ಬರೆಯುವ ಸಾಮಗ್ರಿಯನ್ನು ಕೂಡ ಹತ್ತಿರದಲ್ಲಿ ಇಟ್ಟುಕೊಳ್ಳಿ ಪಾಠ ಪುಸ್ತಕದ ನೂರ ಐವತ್ತೈದನೆಯ ಪುಟವನ್ನು ತೆರೆಯಿರಿ ಅಲ್ಲಿ ಮೊನ್ನೆಯ ಪದ್ಯಪಾಠದ ಭಾಗದ ಭಾಗವನ್ನು ಅವಲೋಕಿಸಿ ಅಲ್ಲಿ ಅಂತುಂ ಮಾಡಿದುದಂ ಅಲ್ಲದೆ ಈ ನಾಣಿಲಿಪಾರ್ವನ ಎಳೆದು ಕಳೆಯಿಂ ಎಂಬುದುಂ ಇಲ್ಲಿಗೆ ನಮ್ಮ ಪಾಠದ ಮೂರನೇ ಅವಧಿ ನಿಲುಗಡೆಯಾಗಿತ್ತು ಈಗ ಅಲ್ಲಿಂದ ನಾಲ್ಕನೇ ಅವಧಿಯನ್ನು ಆರಂಭಿಸೋಣ ದ್ರೋಣನ್ ಚಮ್ ಅಂತ ಉಂಟು ಅಂದರೆ ಅದು ಛಂದಸ್ಸಿನ ಹೆಸರು ಚಂಪಕಮಾಲಾ ವೃತ್ತ ಅದನ್ನು ಆಮೇಲೆ ನೋಡಿಕೊಳ್ಳೋಣ ನುಡಿ ತಡವಪುವುದೊಂದು ಮರುಕಂ ದೊರೆಕೊಳ್ಳುವುದೊಂದು ನುಡಿ ತಡವಪ್ಪುದೊಂದು ಮೊಗದೊಳ್ ಮರುಕಂ ದೊರೆಕೊಳ್ಳುವುದೊಂದು ನಾಂಡೆ ಎಡೆಗುಡದಿರ್ಪುವುದೊಂದು ನುಡಿಗಳ್ ಮೊರೆಯಂ ಮರೆಯಿಪ್ಪುದೊಂದು ಕಳ್ಗುಡಿದವರಂದಂ ಇಂತು ಸಿರಿ ಸಾರ್ತರೆ ಸಾರುವುದು ಅದಕ್ಕೆ ಸಂದೆಯಂಬಡದೆ ಸಂದೆಯ ಜಲಕ್ಕನೆಗಳರಿದೆ ಸಿರಿ ಕಳ್ಳು ಒಡ ಸಿರಿ ಕಳ್ಳು ಒಡ ಇವು ಯಾರ ಮಾತುಗಳು ದ್ರೋಣರ ಮಾತುಗಳು ಇಲ್ಲಿ ಕೆಲವು ಪದಗಳನ್ನು ಪರಿಚಯಿಸಿಕೊಳ್ಳೋಣ ಪದ ಪರಿಚಯ ನೋಡಿ ವಿದ್ಯಾರ್ಥಿಗಳೇ ಮೊಗ ಅಂದರೆ ಮುಖ ದೊರೆಕೊಳ್ಳುವುದು ಅಂದರೆ ಉಂಟಾಗುವುದು ಎಡೆಗುಡು ಅಂದರೆ ಅವಕಾಶ ಕೊಡು ಅದು ಎಡೆ ಕುಡು ಕುಡೆ ಇದೆಲ್ಲ ಪದ ಹಳೇ ಕನ್ನಡದಲ್ಲಿ ಇದೆ ಅಂದರೆ ಕೊಡಲು ಎಂಬ ಅರ್ಥ ಇದೆ ಸಿರಿ ಶ್ರೀಮಂತಿಕೆ ಅದಕ್ಕೆ ಅಂದರೆ ಅದಕ್ಕೆ ಅರಿದೆಂ ತಿಳಿದೆನು ನುಡಿ ಅಂದರೆ ನಿಮಗೆ ಗೊತ್ತಿದೆ ಮಾತು ಎಂದರ್ಥ ವಿದ್ಯಾರ್ಥಿಗಳೇ ಪಾಠದ ವಿವರಣೆಯನ್ನು ನೋಡೋಣ ನುಡಿ ತಡವಪ್ಪುದು ಒಂದು ಮೊಗದೊಳ್ ಮರುಕಂ ದೊರೆಕೊಳ್ಳುವುದು ಒಂದು ನಾಂಡಿಗೆ ಎಡೆಗುಡದಿರ್ಪುದು ಒಂದು ನುಡಿಗಳ್ ಮೊರೆಯ ಮರೆಯಿಪ್ಪದು ಒಂದು ಅಂದರೆ ಒಂದೆಡೆ ಮಾತು ತೊದಲುತ್ತಿದೆ ಮತ್ತೊಂದೆಡೆ ಮುಖದಲ್ಲಿ ವ್ಯಂಗ್ಯ ವಕ್ರಚೇಷ್ಟೆ ಎದ್ದು ಕಾಣುತ್ತಿದೆ ಇನ್ನೊಂದೆಡೆ ನಾಚಿಕೆಗೆ ಅವಕಾಶವೇ ಮಾಡಿಕೊಡದಿರುವುದು ಬರುತ್ತಾ ಇದೆ ಮತ್ತೊಂದು ಕಡೆ ನಿನ್ನ ಮಾತುಗಳು ನಮ್ಮ ನಡುವಿನ ಬಾಂಧವ್ಯವನ್ನು ಮರೆತು ಬಾಯಿಯಿಂದ ಹೊರಗೆ ಬರ್ತಾ ಇವೆ ಈ ಎಲ್ಲವುಗಳನ್ನು ನೋಡಿದಾಗ ಕಳ್ಳಗುಡಿದವರಂದಂ ಕಳ್ಳು ಕುಡಿದವರ ಹಾಗೆ ಈ ರೀತಿ ವರ್ತಿಸ್ತಾ ಇದ್ದೀಯಲ್ಲ ಏನು ಸಂಪತ್ತು ಬಂದ ಕೂಡಲೇ ಹೀಗೆಲ್ಲ ಆಗ್ತದ ಸಂಪತ್ತು ಮತ್ತು ಅಧಿಕಾರ ಎರಡು ಒಟ್ಟಿಗೆ ಬಂದಾಗ ಹೀಗೆಲ್ಲ ಆಗ್ತದೆಯೇ ಮನುಷ್ಯರಿಗೆ ಬಹುಶಃ ಅದಕ್ಕೆ ಸಂದೆಯ ಎಂಬಡದೆ ಜಲಕ್ಕನೆ ಈರಿದೆ ಸಿರಿ ಕಳ್ಳು ಒಡಉುಟ್ಟಿತೆಂಬುದನ್ನು ಅದಕ್ಕೋಸ್ಕರವೇ ನಮ್ಮ ಹಿರಿಯರು ಬಹುಶಃ ಒಂದು ಮಾತನ್ನು ಹೇಳಿದ್ದಾರೆ ಅದು ನಿನಗೆ ನನಗಿಲ್ಲಿ ಜಲಕ್ಕನೇ ನೆನಪಾಗುತ್ತದೆ ವಿಷದವಾಗಿ ನೆನಪಾಗುತ್ತದೆ ಪಕ್ಕನೆ ನೆನಪಾಗುತ್ತದೆ ಏನಂದರೆ ಸಂಪತ್ತು ಮತ್ತು ಕಳ್ಳು ಇದು ಒಟ್ಟಿಗೆ ಹುಟ್ಟಿತು ಜೊತೆಯಲ್ಲಿಯೇ ಹುಟ್ಟಿತು ಅಂತ ಒಂದು ನುಡಿಗಟ್ಟು ಇದೆ ನಮ್ಮ ಹಿರಿಯರು ಮಾತನಾಡ್ತಾ ಇದ್ದರು ಹಾಗೆ ಅದೇ ಆ ಮಾತು ನಿನ್ನಂಥವರಿಗಾಗಿಯೇ ತಯಾರಿಸಿದ್ದು ಅಂತ ನನಗೆ ಗೋಚರವಾಗ್ತದೆ ಎಂಬುದಾಗಿ ದ್ರೋಣರು ವಿವೇಕವನ್ನು ಕಳೆದುಕೊಳ್ಳದೇ ಇದ್ದರೂ ಕೂಡ ಸ್ವಲ್ಪ ಹೊರಟಾಗಿಯೇ ಮಾತನಾಡಿದರು ಮತ್ತೊಮ್ಮೆ ಬಿಡಿಸಿ ಓದೋಣ ನೋಡಿ ಕಳ್ ಕುಡಿದವರ ಅಂದಂ ಅಂದಂ ಅಂದರೆ ಅಂತೆ ಇಂತು ಅಂದರೆ ಹೀಗೆ ಸಿರಿ ಸಾರ್ತರೆ ಸಾರುವುದು ಅದರ್ಕೆ ಸಂದೇಯಂ ಬಡದೆ ಸಂದೆಯಂ ಪಡದೆ ಸಂದೆಯಂ ಬಡದೆ ಜಲಕ್ಕನೆ ಈಗಳ್ ಅರಿದೆಂ ಸಿರಿ ಕಳ್ಳು ಹುಟ್ಟಿತು ಎಂಬುದನ್ನು ಇವಿಷ್ಟು ದ್ರೋಣರ ಮಾತುಗಳು ವಿದ್ಯಾರ್ಥಿಗಳೇ ಈ ದ್ರೋಣರ ಮಾತುಗಳು ಸ್ವಲ್ಪ ಒರಟಾಗಿ ಕಂಡರೂ ಕೂಡ ಇಂತಹ ಸಂದರ್ಭದಲ್ಲಿ ಮನಸ್ಸಿಗೆ ನಾಟಿತಲ್ವಾ ನೆರೆಗೊಳೆ ಅಂತ ಮೊನ್ನೆ ಒಂದು ಪದ ಬಂದಿತ್ತು ಮರ್ಮಕ್ಕೆ ನಾಟಿತಲ್ವಾ ದೃಪದನ ಮಾತುಗಳು ಮರ್ಮಕ್ಕೆ ನಾಟಿದ ಪರಿಣಾಮವಾಗಿ ಮಾತು ಕಹಿಯಾಯಿತು ಆದ್ದರಿಂದ ದ್ರೋಣರ ಮಾತುಗಳು ಕಹಿಯಾಗಿಯೇ ಬಂದವು ದೃಪದನ ವರ್ತನೆ ಕಹಿಯಾಗಿತ್ತು ತಿರಸ್ಕರಿಸಿ ಮಾತನಾಡಿದ ಆ ರೀತಿಯ ತಿರಸ್ಕಾರದಿಂದಾಗಿ ದ್ರೋಣರ ತಿಳಿಯಾಗಿದ್ದ ಮನಸ್ಸು ಕಲಕಲ್ಪಟ್ಟು ಮಾತುಗಳು ಒರಟಾದವು ವಿದ್ಯಾರ್ಥಿಗಳೇ ಈ ಹೊತ್ತು ಮಾಡಿದ ಈ ಪಾಠಾಂಶದಿಂದ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಸಿದ್ಧಪಡಿಸಿಕೊಳ್ಬೇಕು ಮುಂದಿನ ಅವಧಿಯಲ್ಲಿ ನಾನದನ್ನು ವಿಚಾರಿಸ್ತೇನೆ ದ್ರೋಣರು ದೃಪದನಿಗೆ ಹೇಳಿದಂತಹ ಮಾತುಗಳು ಯಾವುವು ಒಂದು ನಾಲ್ಕು ವಾಕ್ಯವನ್ನು ಬರೀಬೇಕು ನೀವು ಇದಕ್ಕೆ ಅನಂತರ ಹಿರಿಯರು ಹೇಳಿದ ಅಥವಾ ಹಿರಿಯರು ನಂಬಿಕೊಂಡು ಬಂದಂಥ ಒಂದು ನುಡಿ ಯಾವುದು ಈ ಮಾತಿನಲ್ಲಿ ಬಂದಿರುವಂಥದ್ದು ಸಿರಿ ಕಳ್ಳು ಒಡನೆ ಹುಟ್ಟಿತು ಸಂಪತ್ತು ಮತ್ತು ಕಳ್ಳು ಜೊತೆಗೆ ಹುಟ್ಟಿತು ಎಂಬುದು ಇದರ ತಾತ್ಪರ್ಯ ಇವತ್ತು ಕೆಲವು ವ್ಯಾಕರಣಾಂಶಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಮೊದಲಿಗೆ ಸಂಧಿ ಈ ಪಾಠದಲ್ಲಿ ಬಂದಿರುವಂತಹ ಸಂಧಿಗಳು ಲೋಪಸಂಧಿ ಆದೇಶ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿಗೆ ಹೆಚ್ಚಿನ ಉದಾಹರಣೆಗಳನ್ನು ನಾವು ಈ ಪದ್ಯಪಾಠದಲ್ಲಿ ಗಮನಿಸಿದ್ದೇವೆ ಉದಾಹರಣೆಗೆ ನೋಡಿ ನಿಮ್ಮ ಮುಂದೆ ಈ ಹಾಳೆಯಲ್ಲಿ ಲೋಪಸಂಧಿಯ ಪದಗಳು ಈ ಪಾಠದಲ್ಲಿ ಬಂದಿರುವಂತಹವುಗಳು ಕಾಣ್ತಾ ಇವೆ ಗುರುಗೆ ಇತ್ತೆ ಗುರುಗಿತ್ತೆ ಇಲ್ಲಿ ನೋಡಿ ಗುರುಗೆ ಎಂಬಲ್ಲಿ ಎ ಎಂಬ ಸ್ವರ ಇದೆ ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಗುರುಗಿತ್ತೆ ಅಂತ ಆಯಿತು ಅಂದರೆ ಗೀಯಲ್ಲಿ ಏ ಇಲ್ಲ ಎಕಾರ ಲೋಪಸಂಧಿ ಅಂತ ಇದನ್ನು ನಾವು ಕರಿತೇವೆ ಒಂದು ಅಡಕೆ ಒಂದಡಕೆ ಇಲ್ಲಿ ನೋಡಿ ಒಂದು ಎಂಬ ದೂ ಎಂಬ ಅಕ್ಷರದೊಳಗೆ ಊ ಎಂಬ ಸ್ವರ ಇದೆ ಒಂದು ಅಡಕೆ ಅಂತ ಹೇಳುವಾಗ ಅದಾದಲ್ಲಿ ಊ ಸ್ವರ ಇಲ್ಲ ಅಂದರೆ ಉಕಾರ ಲೋಪವಾಯಿತು ಅಂತ ಅರ್ಥ ತನ್ನ ಒಡನಾಡಿ ತನ್ನ ಎಂಬಲ್ಲಿ ನ ಎಂಬಲ್ಲಿ ಅಕಾರ ಇದೆ ತನ್ನೊಡನಾಡಿ ಎಂಬಲ್ಲಿ ನೋ ಎಂಬಲ್ಲಿ ಅಕಾರ ಇಲ್ಲ ಅದು ಅಕಾರ ಲೋಪಸಂಧಿ ನಿಮ್ಮ ಅರಸ ಇಲ್ಲಿ ನಿಮ್ಮ ಮ ಎಂಬಲ್ಲಿ ಆ ಇದೆ ನಿಮ್ಮ ಅರಸ ಇಲ್ಲಿಯೂ ಆ ಇದೆ ಆದರೆ ಈ ಆ ಇಲ್ಲಿ ಕಾಣ್ತಾ ಇದೆ ಇಲ್ಲಿರುವ ಆ ಲೋಪವಾಗಿದೆ ಲೋಪಸಂಧಿ ಆಗಿದೆ ಇಲ್ಲ ಒಡಮೆ ಇಲ್ಲ ಇಲ್ಲಿಲ್ಲ ಎಂಬ ಅಕ್ಷರದಲ್ಲಿ ಅಕಾರ ಇದೆ ಲೊಡಮೆ ಇಲ್ಲೊಡಮೆ ಇಲ್ಲಿ ಲೋ ಎಂಬಲ್ಲಿ ಒಕಾರ ಇದೆ ಅಂದರೆ ಈ ಒಕಾರ ಮಾತ್ರ ಇಲ್ಲಿ ಇದೆ ಅಕಾರ ಹೋಗಿದೆ ಅಕಾರ ಲೋಪ ಸಂಧಿ ತಡವಪ್ಪುದು ಒಂದು ತಡವಪ್ಪುದು ಎಂಬಲ್ಲಿ ದು ಎಂಬಲ್ಲಿ ಊ ಎಂಬ ಸ್ವರ ಇದೆ ದೊಂದು ಎಂಬಲ್ಲಿ ಓ ಮಾತ್ರ ಇದೆ ಊ ಇಲ್ಲ ಉಕಾರ ಲೋಪಸಂಧಿ ಹೀಗೆ ಈ ಲೋಪಸಂದಿಯ ಪದಗಳನ್ನು ನಾವು ಕೆಮ್ಮನೆ ಮೀಸೆ ಒತ್ತೆನೆ ಪಾಠದಲ್ಲಿ ಕಾಣ್ತಾ ಇದ್ದೇವೆ ಹಾಗೆಯೇ ಸಂಧಿಗೆ ಉದಾಹರಣೆಗಳು ನೋಡಿ ಆದೇಶ ಸಂಧಿಯ ಪದಗಳು ಈ ಕೆಮ್ಮನೆ ಮೀಸೆ ಒತ್ತನೆ ಪದ್ಯಪಾಠದಿಂದ ಆಯ್ದುಕೊಂಡಂಥವುಗಳು ಅಲ್ಲಿಗೆ ಬಂಧನ್ ಇದನ್ನು ಬಂದಂ ಅಂತ ಓದೋದು ಬೇಡ ಬಂಧನ್ ಅಲ್ಲಿಗೆ ಒಂದನ್ ಅಂತ ಆಯಿತು ನೋಡಿ ಇಲ್ಲಿ ಬಾ ಎಂಬ ಅಕ್ಷರ ಹೋಗಿ ವ ಬಂದದ್ದು ಅಂದರೆ ಬುಕಾರ ಹೋಗಿ ವ್ಯಂಜನ ಹೋಗಿ ವ್ಯಂಜನ ಬಂದಿದೆ ಇದು ವಕಾರ ಆದೇಶವಾಗಿ ಬಂದದ್ದು ಆದ್ದರಿಂದ ಆದೇಶ ಸಂಧಿ ಸಂತಸಂಪಡಿಸುವೆಂ ಇಲ್ಲಿ ಸಂತಸಂಪಡಿಸುವೆಂ ಪ ಹೋಗಿ ಸಂತಸಂಬಡಿಸುವೆಂ ಎಂದಾಯಿತು ಸಂತಸಂಬಡಿಸುವೆನ್ ಇಲ್ಲಿ ಬ ಪಕಾರಕ್ಕೆ ಬಕಾರ ಬಂದಿದೆ ಇದು ಆದೇಶ ಸಂಧಿ ಕಳ್ ಕುಡಿ ಕಳ್ ಗುಡಿ ನೋಡಿ ಉತ್ತರ ಪದದ ಆದಿಯಲ್ಲಿ ಕೂ ಇದೆ ಅದು ಹೋಗಿ ಗೂ ಆಗಿದೆ ಅಂದರೆ ಕ ವ್ಯಂಜನದ ಬದಲಿಗೆ ಗ ವ್ಯಂಜನ ಬಂದಿದೆ ಕಕಾರ ಆದೇಶ ಸಂಧಿ ನೆರೆ ಕೊಳೆ ನೆರೆ ಗೊಳೆ ಇಲ್ಲಿ ನೋಡಿ ಕೊಳೆ ಇಲ್ಲಿ ಕಕಾರಕ್ಕೆ ಗಕಾರ ಬಂದಿದೆ ನೆರೆ ಗೊಳೆ ಎಂದಾಗಿದೆ ಇದು ಕೂಡ ಗಕಾರ ಆದೇಶ ಸಂಧಿ ಹಾಗೆಯೇ ಒಡ ಪುಟ್ಟಿತು ಕಳ್ಳೊಡ ಹುಟ್ಟಿತು ಅಂತ ನೋಡಿದ್ದೇವೆ ನಾವು ಪದ ಅಲ್ಲಿ ಒಡ ಪುಟ್ಟಿತು ಎಲ್ಲಿ ನೋಡಿ ಪಕಾರಕ್ಕೆ ವಕಾರ ಬಂದಿದೆ ಆದ್ದರಿಂದ ಆದೇಶ ಸಂಧಿ ಸಂಧೆಯಂ ಪಡದೆ ಸಂಧೆಯಂ ಬಡದೆ ಸಂತಸಂ ಬಡಿಸುವೆಂ ಅಂತ ಇದ್ದ ಹಾಗೆಯೇ ಸಂದೆಯ ಬಡದೆ ಪಕಾರಕ್ಕೆ ಬಕಾರ ಮೀಸೆ ಪೊತ್ತೇನೆ ಅಂದರೆ ಹೊತ್ತುಕೊಂಡಿದ್ದೇನೆಯೇ ಮೀಸೆ ಒತ್ತೇನೆ ಅಂತ ಆಗಿದೆ ಪಕಾರ ಹೋಗಿ ವಕಾರ ಬಂದಿದೆ ಈ ರೀತಿ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನವು ಹೋಗಿ ಅದರ ಅದೇ ವ್ಯಂಜನ ವರ್ಗದ ಮೂರನೇ ವ್ಯಂಜನವು ಆದೇಶವಾಗಿ ಬಂದರೆ ಆದೇಶ ಸಂಧಿಯಾಗುತ್ತದೆ ಕ ತ ಪ ಅಕ್ಷರಗಳಿಗೆ ಗ ದ ಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ ಹಾಗೆಯೇ ಇವೆರಡೂ ಕನ್ನಡ ಸಂಧಿಗಳ ಪ್ರಸ್ತಾಪ ಆಯಿತು ಕನ್ನಡ ಸಂಧಿಗಳು ಒಟ್ಟಿಗೆ ಮೂರು ಲೋಪ ಆಗಮ ಆದೇಶ ಇವತ್ತಿಲ್ಲಿ ಎರಡು ಸಂಧಿಗಳ ಪ್ರಸ್ತಾಪ ಆಯಿತು ಹಾಗೆಯೇ ಸಂಸ್ಕೃತ ಸಂಧಿಗಳಿವೆ ಅದರಲ್ಲಿ ಒಂದನೇದು ಸವರ್ಣ ದೀರ್ಘ ಸಂಧಿ ನೋಡಿ ಇಲ್ಲಿ ಸವರ್ಣ ದೀರ್ಘ ಸಂಧಿಯ ಪದಗಳು ನಮ್ಮ ಈ ಪಾಠದಿಂದ ಆರಿಸಿಕೊಂಡಿರುವಂಥವುಗಳು ಇಲ್ಲಿವೆ ಹಾಳೆಯನ್ನು ನೋಡಿ ವಲ್ಕಲ ಆವೃತ ವಲ್ಕಲಾವೃತ ಇಲ್ಲಿ ನೋಡಿ ವಲ್ಕಲ ಲ ಎಂಬಲ್ಲಿ ಅಕಾರ ಇದೆ ಆವೃತ ಎಂಬಲ್ಲಿ ಮೊದಲ ಅಕ್ಷರ ಆ ಇದೆ ಆ ಮತ್ತು ಆ ಸವರ್ಣಗಳು ಅದುವೇ ದೀರ್ಘವಾಗಿ ಬಂದಾಗ ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಇಲ್ಲಿ ನೋಡಿ ವಲ್ಕಲಾವೃತ ಅಂತ ಆಯಿತು ದ್ರವ್ಯ ಅರ್ಥಿ ದ್ರವ್ಯ ವ್ಯಾ ಎಂಬಲ್ಲಿ ಅಕಾರ ಇದೆ ಇಲ್ಲಿಯೂ ಅರ್ಥಿ ಎಂಬಲ್ಲಿ ಮೊದಲ ಅಕ್ಷರ ಆ ಆದ ಮುಂದೆ ಆ ಬಂತು ಸವರ್ಣಗಳು ಬಂದವು ಅದುವೇ ದೀರ್ಘವಾಗಿ ಬಂದಾಗ ದ್ರವ್ಯಾರ್ಥಿ ಎಂಬ ಪದ ಆಗಿದೆ ಸವರ್ಣ ದೀರ್ಘ ಸಂಧಿ ಆಯಿತು ದಿವ್ಯ ಅಸ್ತ್ರ ಇಲ್ಲಿ ನೋಡಿ ಮಕ್ಕಳೇ ದಿವ್ಯ ಎಂಬಲ್ಲಿ ವ್ಯ ಎಂಬಲ್ಲಿ ಅಕಾರ ಇದೆ ಅದರ ಮುಂದೆ ಅಸ್ತ್ರ ಎಂಬ ಪದ ಇದೆ ಅಕಾರದ ಮುಂದೆ ಅಕಾರ ಬಂದು ಅದು ದೀರ್ಘವಾಯಿತು ದಿವ್ಯಾಸ್ತ್ರ ಎಂಬ ಪದರಚನೆಯಾಯಿತು ಇಲ್ಲಿ ವ್ಯಾ ಅಲ್ಲಿ ಸವರ್ಣ ದೀರ್ಘ ಸಂಧಿಕಾರಿಯಾದದ್ದನ್ನು ನಾವು ಗಮನಿಸಬೇಕು ಶರ ಆಳಿ ಶರ ಆಳಿ ಇಲ್ಲಿ ಶರ ಎಂಬಲ್ಲಿ ಅಕಾರ ಇದೆ ಆಳಿ ಎಂಬಲ್ಲಿ ಆಕಾರ ಇದೆ ಸವರ್ಣಗಳು ದೀರ್ಘವಾದರೆ ಸವರ್ಣ ದೀರ್ಘ ಸಂಧಿ ಶರಾಳಿ ಪ್ರಧಾನ ಅಸ್ತ್ರ ಪ್ರಧಾನ ಎಂಬಲ್ಲಿ ಆ ಇದೆ ನ ಎಂಬಲ್ಲಿ ಆ ಇದೆ ಆದ ಮುಂದೆ ಆ ಬಂದಿದೆ ಸವರ್ಣಗಳು ಬಂದಿವೆ ಅದು ದೀರ್ಘವಾಗಿ ಪ್ರಧಾನಾಸ್ತ್ರ ಎಂದಾಗಿದೆ ಇದು ಸವರ್ಣ ದೀರ್ಘ ಸಂಧಿಯ ಉದಾಹರಣೆ ಸವರ್ಣ ದೀರ್ಘ ಸಂಧಿಗೆ ಇಲ್ಲಿ ನಾನು ಕೊಟ್ಟಿರುವಂಥ ಉದಾಹರಣೆ ಈ ಪಾಠದಲ್ಲಿ ಬಂದಿರುವಂಥದ್ದು ಅಕಾರಕ್ಕೆ ಅಕಾರ ಬಂದು ದೀರ್ಘ ಬಂದದ್ದು ಮಾತ್ರ ಆದರೆ ಇನ್ನು ಎರಡೂ ರೀತಿಯಲ್ಲಿ ಸವರ್ಣದೀರ್ಘಸಂಧಿ ಆಗ್ತದೆ ಅಂತ ನಿಮಗೆ ಹಿಂದಿನ ಪಾಠದಲ್ಲಿ ಇದು ಗೊತ್ತಿದೆ ಆದರೂ ಮತ್ತೊಮ್ಮೆ ಉಲ್ಲೇಖ ಮಾಡ್ತೇನೆ ವಿದ್ಯಾರ್ಥಿಗಳೇ ಮುನಿ ಇಂದ್ರ ಮುನೀಂದ್ರ ಅಂತ ಆಗ್ತದೆ ಯಾಕೆ ಅಲ್ಲಿ ಮುನಿ ಎಂಬಲ್ಲಿ ಇಕಾರ ಇದೆ ಅದರ ಮುಂದೆ ಈ ಬಂದಿದೆ ಈ ಮತ್ತು ಈ ಸೇರಿ ಈ ಆದರೂ ಕೂಡ ಸವರ್ಣದೀರ್ಘ ಸಂಧಿ ಆಗುತ್ತದೆ ಹಾಗೆ ಗುರು ಉಪದೇಶ ಅಲ್ಲಿ ಗುರು ಎಂಬಲ್ಲಿ ಊ ಇದೆ ಉಪದೇಶ ಎಂಬಲ್ಲಿ ಊ ಇದೆ ಗುರೂಪದೇಶ ಇಲ್ಲಿಯೂ ಕೂಡ ಸವರ್ಣ ದೀರ್ಘ ಸಂಧಿ ಆಯಿತು ಹೀಗೆ ಮೂರು ವಿಧದಲ್ಲಿ ಸವರ್ಣ ದೀರ್ಘ ಸಂಧಿ ಆಗ್ತದೆ ಇನ್ನೊಂದು ಸಂಸ್ಕೃತ ಸಂಧಿಯನ್ನು ಕೈಗೆತ್ತಿಕೊಳ್ಳೋಣ ಅದು ಗುಣಸಂಧಿ ಗುಣಸಂಧಿಯ ಲಕ್ಷಣಗಳೇನು ಎರಡೂ ಸಂಸ್ಕೃತ ಪದಗಳೇ ಆಗಿರಬೇಕು ಸಂಸ್ಕೃತ ಸಂಧಿಗಳು ಅಂತ ಹೇಳುವಾಗ ಸಂ ಎರಡು ಸಂಸ್ಕೃತ ಪದಗಳೇ ಸೇರಿ ಸಂಧಿ ಕಾರ್ಯ ನಡೆದು ಒಂದು ಸಂಧಿ ಪದ ರಚನೆ ಆಗುವಂಥದ್ದು ಗುಣಸಂಧಿಯಾಗುವುದು ಹೇಗೆ ದಿನ ಈಶಾ ದಿನೇಶ ಅಂತ ಆಗ್ತದೆ ಅಲ್ಲಿ ದಿನ ಎಂಬಲ್ಲಿ ಅಕಾರ ಅಕಾರದ ಮುಂದೆ ಇಕಾರ ಬಂದು ದಿನೇಶ ಅಂತಾದಾಗ ಏಕಾರವಾಗುವುದು ಆದ ಮುಂದೆ ಈ ಬಂದು ಎ ಆದರೆ ಗುಣಸಂಧಿ ಆದ ಮುಂದೆ ಊ ಬಂದು ಓ ಆದರೆ ಗುಣಸಂಧಿ ಹಾಗೆಯೇ ಆದ ಮುಂದೆ ಆ ಅಥವಾ ಆ ಕೂಡ ದೀರ್ಘ ಕೂಡ ಆಗ್ತದೆ ಆ ಅಥವಾ ಆದ ಮುಂದೆ ಋ ಬಂದು ಅಲ್ಲಿಯೂ ಕೂಡ ನಾವು ದೇವರ್ಷಿ ಉದಾಹರಣೆಗೆ ದೇವ ಋಷಿ ದೇವರ್ಷಿ ಎಂಬ ಪದದಲ್ಲಿಯೂ ನಾವು ಗುಣಸಂಧಿಯನ್ನು ಗಮನಿಸಬೇಕಾಗ್ತದೆ ಮದೋನ್ಮತ್ತ ಎಂಬ ಪದ ನಮ್ಮ ಈ ಕೆಮ್ಮನೆ ಮೀಸೆ ಒತ್ತೆನೆ ಪಾಠದಲ್ಲಿ ಬಂದಿದೆ ಮದ ಕೂಡಿಸು ಉನ್ಮತ್ತ ಮದೋನ್ಮತ್ತ ಅಲ್ಲಿ ನೋಡಿ ಮದ ಎಂಬಲ್ಲಿ ಆ ಇದೆ ಉನ್ಮತ್ತ ಎಂಬಲ್ಲಿ ಮೊದಲಾಕ್ಷರ ಊ ಇದೆ ಮದೋನ್ಮತ್ತ ಎಂಬ ಪದರಚನೆಯಾಗಿದೆ ಅಲ್ಲಿ ನಾವು ಗುಣಸಂಧಿಯನ್ನು ಕಾಣ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಈಗ ಸಂಧಿಗಳ ವಿಚಾರ ಇಷ್ಟು ಸಾಕು ಹಿಂದಿನ ಪಾಠದ ಅವಧಿಯಲ್ಲಿ ನಾನು ನಿಮಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳಿದ್ದೆ ಮತ್ತು ಪರಶುರಾಮ ಎಂಬ ಪದಕ್ಕೆ ವಿಭಕ್ತಿ ಜೋಡಿಸಿಕೊಂಡು ಬನ್ನಿ ಅಂತ ಹೇಳಿದ್ದೆ ಅದನ್ನು ಈಗ ನೋಡೋಣ ಮೂರನೇ ಅವಧಿಯಲ್ಲಿ ನಾನು ಈ ಹಾಳೆಯನ್ನು ನಿಮಗೆ ತೋರಿಸಿದ್ದೆ ಇಲ್ಲಿ ಹಳೆ ಕನ್ನಡ ವಿಭಕ್ತಿಗಳು ಇಲ್ಲಿ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯಗಳು ಇವೆ ಪರಶುರಾಮ ಎಂಬ ಪದಕ್ಕೆ ವಿಭಕ್ತಿ ಜೋಡಿಸಿದಾಗ ಏನಾಗ್ತದೆ ಅಂತ ನೀವು ಬರೆದುಕೊಂಡು ಬಂದಿರ್ತೀರಿ ಅದನ್ನು ತೆರೆದಿಟ್ಟುಕೊಂಡು ನಾನು ಹೇಳುವಂಥದ್ದು ಸರಿಯಾಗಿದೆಯೇ ನೀವು ಬರೆದದ್ದು ಸರಿಯಾಗಿದೆಯೇ ಅದರ ಹಾಗೆ ಇದೆಯೇ ಎಂಬುದನ್ನು ಗಮನಿಸಬೇಕು ಮಕ್ಕಳೇ ಪ್ರಥಮ ವಿಭಕ್ತಿಯನ್ನು ಜೋಡಿಸಿದಾಗ ಪರಶುರಾಮನಂ ಪರಶುರಾಮ ನನ್ ಪರಶುರಾಮನು ಅಂತ ಆಗ್ತದೆ ಇಲ್ಲಿರುವ ವಿಭಕ್ತಿಯನ್ನು ಜೋಡಿಸಿದಾಗ ಹಾಗೆಯೇ ಪರಶುರಾಮನನ್ ಪರಶುರಾಮನನ್ನು ಅಂತ ಆಗ್ತದೆ ದ್ವಿತೀಯ ವಿಭಕ್ತಿ ಜೋಡಿಸಿದಾಗ ಪರಶುರಾಮ ನಿಂ ಪರಶುರಾಮನಿಂದ ಪರಶುರಾಮಂಗೆ ಪರಶುರಾಮಂಗೆ ಪರಶುರಾಮನತ್ತಣಿಂ ಪರಶುರಾಮನ ದೆಸೆಯಿಂದ ಪಂಚಮಿ ವಿಭಕ್ತಿ ಜೋಡಿದಾಗ ಹಾಗೆ ಆಗ್ತದೆ ಪರಶುರಾಮನ ಎಂದು ಆಗ್ತದೆ ಷಷ್ಠಿ ವಿಭಕ್ತಿ ಜೋಡಿಸಿದಾಗ ಪರಶುರಾಮನೊಳ್ ಅಂತ ಆಗ್ತದೆ ಇಲ್ಲಿ ಅರಸನೊಳ್ಳಂತ ಇರುವ ಹಾಗೆ ಪರಶುರಾಮನೊಳ್ ಸಪ್ತಮಿ ವಿಭಕ್ತಿ ಜೋಡಿಸಿದಾಗ ಹಳೆ ಕನ್ನಡದಲ್ಲಿ ಹಾಗೆ ಆಗ್ತದೆ ಹೊಸ ಕನ್ನಡದಲ್ಲಿ ಪರಶುರಾಮನಲ್ಲಿ ಎಂದು ಆಗ್ತದೆ ಹಾಗೆಯೇ ಸಂಬೋಧನಾ ವಿಭಕ್ತಿ ಜೋಡಿಸಿದಾಗ ಪರಶುರಾಮನೇ ಎಂದು ಆಗ್ತದೆ ನಿಮಗೊಂದು ಮನೆ ಕೆಲಸ ಇದೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಕೆಮ್ಮನೆ ಮೀಸೆ ಒತ್ತನೆ ಪಾಠದಿಂದ ಪದ್ಯಪಾಠದಿಂದ ನೀವು ಪ್ರಥಮ ವಿಭಕ್ತಿ ಪ್ರತ್ಯಯ ಜೋಡಿಸಿರುವ ಐದು ಪದಗಳನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಜೋಡಿಸಿರುವ ಐದು ಪದಗಳನ್ನು ಹಾಗೆಯೇ ಚತುರ್ಥಿ ವಿಭಕ್ತಿ ಪ್ರತ್ಯಯ ಜೋಡಿಸಿರುವ ಐದು ಪದಗಳನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಜೋಡಿಸಿರುವ ಐದು ಪದಗಳನ್ನು ಆರಿಸಿ ಬರೆದಿಡಬೇಕು ಮುಂದಿನ ಅವಧಿಗೆ ನಾನದನ್ನು ನಿಮಗೆ ಪ್ರಶ್ನಿಸ್ತೇನೆ ಈಗ ಅಲಂಕಾರಗಳು ಎಂಬ ವಿಷಯವನ್ನು ಗಮನಿಸಬೇಕು ನಾವು ಕನ್ನಡ ಭಾಷಾ ಪಾಠವನ್ನು ಕಲಿಯುವಾಗ ಅಲಂಕಾರ ಛಂದಸ್ಸು ಇವುಗಳನ್ನೆಲ್ಲ ಬಹಳ ಪ್ರೀತಿಯಿಂದ ಕಲಿಬೇಕು ಅವುಗಳೆಲ್ಲ ತುಂಬ ಸೊಗಸಾಗಿವೆ ಮಾತನ್ನು ಅಂದಗೊಳಿಸುವುದೇ ಅಲಂಕಾರ ಕಾವ್ಯವನ್ನು ಕಾವ್ಯರೂಪಕ್ಕೆ ಸರಿಯಾದ ಅರ್ಥವನ್ನು ನೀಡುವುದೇ ಛಂದಸ್ಸು ಹಾಗಿರುವಾಗ ಈಗ ನಾವು ಅಲಂಕಾರದ ವಿಷಯವನ್ನು ಸ್ವಲ್ಪ ಗಮನಿಸೋಣ ಅಲ್ ಅಲಂಕಾರಗಳಲ್ಲಿ ಶಬ್ದಾಲಂಕಾರಗಳು ಮತ್ತು ಅರ್ಥಾಲಂಕಾರಗಳು ಎಂಬ ಎರಡು ಪ್ರಮುಖ ವಿಧಗಳನ್ನು ನಾವು ನೋಡ್ತೇವೆ ಶಬ್ದ ಚಮತ್ಕಾರವಿದ್ದರೆ ಶಬ್ದಾಲಂಕಾರ ಅರ್ಥ ಚಮತ್ಕಾರವಿದ್ದರೆ ಅರ್ಥಾಲಂಕಾರ ಅರ್ಥಾಲಂಕಾರಗಳಲ್ಲಿ ಕೆಲವನ್ನು ನೀವು ಈ ಮೊದಲೇ ಕಲ್ತಿದ್ದೀರಿ ಉಪಮಾ ಅಲಂಕಾರ ರೂಪಕ ಅಲಂಕಾರ ಈ ಎಲ್ಲ ಹೆಸರುಗಳನ್ನು ನೀವು ಕೇಳಿದ್ದೀರಿ ಇವತ್ತು ನಾನು ನಿಮಗೆ ಅರ್ಥಾಂತರ ನ್ಯಾಸ ಅಲಂಕಾರ ಎಂಬ ಅಲಂಕಾರವನ್ನು ಪರಿಚಯಿಸಲಿಕ್ಕಿದ್ದೇನೆ ಅರ್ಥಾಂತರ ನ್ಯಾಸ ಎಂಬ ಅಲಂಕಾರವನ್ನು ಪರಿಚಯಿಸಲಿಕ್ಕಿದ್ದೇನೆ ವಿದ್ಯಾರ್ಥಿಗಳೇ ಅರ್ಥಾಂತರನ್ಯಾಸ ಅಲಂಕಾರ ಇದು ಅಂತ ಗೊತ್ತಾಗಬೇಕಿದ್ರೆ ಅದಕ್ಕೆ ಒಂದು ಸಾಮಾನ್ಯ ವಾಕ್ಯ ಮತ್ತೊಂದು ವಿಶೇಷ ವಾಕ್ಯ ಬೇಕಾಗ್ತದೆ ಒಂದು ಉದಾಹರಣೆಯೊಂದಿಗೆ ಅದನ್ನು ನಾನು ನಿಮಗೆ ವಿವರಿಸ್ತೇನೆ ಗೌತಮ ಬುದ್ಧನು ಮಾರಣಾಂತಿಕವಾಗಿ ಗಾಯಗೊಂಡಿದ್ದ ಪಾರಿವಾಳಕ್ಕೆ ಜೀವ ತುಂಬಿದನು ಪವಾಡ ಪುರುಷರಿಗೆ ಯಾವುದು ತಾನೇ ಅಸಾಧ್ಯ ಇಲ್ಲಿ ಎರಡು ವಾಕ್ಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ ಒಂದನೇ ವಾಕ್ಯ ಗೌತಮ ಬುದ್ಧನು ಮಾರಣಾಂತಿಕವಾಗಿ ಗಾಯಗೊಂಡಿದ್ದ ಪಾರಿವಾಳಕ್ಕೆ ಜೀವವನ್ನು ತುಂಬಿದನು ಇದು ಒಂದು ವಾಕ್ಯ ಹಾಗೆಯೇ ಇನ್ನೊಂದು ವಾಕ್ಯ ಪವಾಡ ಪುರುಷರಿಗೆ ಯಾವುದು ತಾನೇ ಅಸಾಧ್ಯ ಅಂದರೆ ಪವಾಡ ಪುರುಷರಿಗೆ ಯಾವುದೂ ಅಸಾಧ್ಯವಾದುದು ಇಲ್ಲ ಅಂತ ಅರ್ಥ ಇದು ಸರ್ವೇ ಸಾಮಾನ್ಯವಾದ ಮಾತು ಆದ್ದರಿಂದ ಇದನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೇವೆ ಇಲ್ಲಿ ಲೋಕರೂಢಿಯಲ್ಲಿ ಏನಿದೆ ಆ ವಿಷಯವನ್ನು ಹೇಳುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೇವೆ ಇದನ್ನು ಉಪಮಾನ ವಾಕ್ಯ ಅಂತಲೂ ಕರಿತೇವೆ ವಿಶೇಷವಾಗಿ ಇರುವಂತಹ ವಾಕ್ಯ ಉದಾಹರಣೆಗೆ ಗೌತಮ ಬುದ್ಧನು ಪಾರಿವಾಳಕ್ಕೆ ಜೀವ ತುಂಬಿದನು ಎನ್ನುವಂಥದ್ದು ವಿಶೇಷ ಎಲ್ಲರಿಂದಲೂ ಅದು ಸಾಧ್ಯ ಇಲ್ಲ ಆದ್ದರಿಂದ ವಿಶೇಷ ವಾಕ್ಯ ಅದು ಅದನ್ನು ಉಪಮೇಯ ವಾಕ್ಯ ಅಂತ ಕರೀತೇವೆ ಇಲ್ಲಿ ಉಪಮೇಯ ವಾಕ್ಯವನ್ನು ಉಪಮಾನ ವಾಕ್ಯದಿಂದ ಸಮರ್ಥಿಸಲಾಗಿದೆ ಅಂದರೆ ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ ಆದುದರಿಂದ ಅರ್ಥಾಂತರನ್ಯಾಸ ಅಲಂಕಾರ ಆಗಿದೆ ಎಂದು ನೀವು ಕಲಿತುಕೊಳ್ಬೇಕು ಪಾಠಪುಸ್ತಕದಲ್ಲಿ ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ಉದಾಹರಣೆಗಳಿವೆ ಎರಡು ಉದಾಹರಣೆಗಳಿವೆ ವಿದ್ಯಾರ್ಥಿಗಳೇ ಪಾಠಪುಸ್ತಕ ಕೈಗೆತ್ತಿಕೊಳ್ಳಿ ಅದರಲ್ಲಿ ಪುಟ ಸಂಖ್ಯೆ ನೂರ ಅರವತ್ತ ಒಂದರಲ್ಲಿ ಅರ್ಥಾಂತರನ್ಯಾಸ ಅಲಂಕಾರ ಎಂಬ ವಿಚಾರ ಇದೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಂತ ಮಾತಿದೆ ಇಲ್ಲಿ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವಲ್ಲ ಎನ್ನುವಂಥದ್ದು ಸಾಮಾನ್ಯ ವಾಕ್ಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬುದು ವಿಶೇಷ ವಾಕ್ಯ ಈ ವಿಶೇಷ ವಾಕ್ಯವನ್ನು ಸಮರ್ಥಿಸುವುದಕ್ಕೆ ಸಾಮಾನ್ಯ ವಾಕ್ಯವನ್ನು ಇಲ್ಲಿ ಕೊಡಲಾಗಿದೆ ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ ಹಾಗೆಯೇ ಜಲನಿಧಿ ಜಲಮಂ ಋ ಕುಲಕ್ಕೆ ನಲಿದಿತ್ತು ದತ್ತಮಿತ ನದಿ ನಿರ್ಮಲ ಸಲಿಲಂ ದೊರೆದು ಗಡ ನೆಲದೊಳ್ ಕೊಟ್ಟಂಗೆ ಬಡತನಂ ಬಂದ ಪುದೇ ಹೀಗೊಂದು ಮಾತಿದೆ ಇದೊಂದು ಪದ್ಯ ಆದರೆ ಈ ಪದ್ಯದಲ್ಲಿ ಹೇಳಿರುವಂಥದ್ದು ಸಮುದ್ರವು ನೀರನ್ನು ಮೋಡಗಳಿಗೆ ನೀಡಿತು ಮೋಡದಿಂದ ಮಳೆ ಸುರಿದು ನದಿಗಳಲ್ಲಿ ತುಂಬಿ ಮತ್ತೆ ಪುನಃ ಸಮುದ್ರಕ್ಕೆ ನೀರು ದೊರಕಿತು ಅಂತ ಅರ್ಥ ಇದು ವಿಶೇಷ ವಾಕ್ಯ ಎರಡನೇದು ಅದರಲ್ಲಿ ಇನ್ನೊಂದು ವಾಕ್ಯ ನೆಲದೊಳು ಕೊಟ್ಟಂಗೆ ಬಡತನಂ ಬಂದ ಪುದೇ ಇದು ಉಪಮಾನ ವಾಕ್ಯ ಇತರರಿಗೆ ದಾನ ಕೊಟ್ಟವರಿಗೆ ಬಡತನ ಬರುವುದೇ ಇಲ್ಲ ಎನ್ನುವಂಥದ್ದು ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯವನ್ನು ಸಮರ್ಥಿಸುವುದಕ್ಕೆ ಸಾಮಾನ್ಯ ವಾಕ್ಯವನ್ನು ಕೊಡಲಾಗಿದೆ ಇಲ್ಲಿ ನಾವು ಅರ್ಥಾಂತರನ್ಯಾಸ ಅಲಂಕಾರ ಆಗಿದೆ ಎಂದು ತಿಳಿದುಕೊಳ್ಳಬೇಕು ಈ ವಾಕ್ಯದಲ್ಲಿ ಅರ್ಥಾಂತರನ್ಯಾಸ ಅಲಂಕಾರವಿದ್ದು ವಾಕ್ಯದ ಸೌಂದರ್ಯ ಹೆಚ್ಚಿದೆ ಎಂಬುದನ್ನು ವಿದ್ಯಾರ್ಥಿಗಳೇ ನೀವು ಗಮನಿಸಿಕೊಳ್ಬೇಕು ಹಾಗೆ ಒಂದು ಅಲಂಕಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ಇನ್ನೊಂದು ಅಲಂಕಾರವನ್ನು ಮುಂದಿನ ಅವಧಿಯಲ್ಲಿ ಪ್ರಸ್ತಾಪಿಸ್ತೇನೆ ಇದೀಗ ಮಕ್ಕಳೇ ಒಂದು ಭಾಷೆಯ ಸೌಂದರ್ಯವನ್ನೆಲ್ಲ ಗಮನಿಸಬೇಕಿದ್ರೆ ಅಲಂಕಾರವನ್ನು ಕಲಿಯುವ ಹಾಗೆ ಛಂದಸ್ಸನ್ನು ಕಲಿತುಕೊಳ್ಳಬೇಕು ಛಂದಸ್ಸು ಪದ್ಯ ರಚನೆಯ ನಿಯಮವನ್ನು ತಿಳಿಸುವ ಶಾಸ್ತ್ರ ಇದು ನಿಮಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಅಲ್ಲದೆ ಈ ಹಿಂದಿನ ಪಾಠದಲ್ಲಿ ನಾನು ಕೆಮ್ಮನೆ ಮೀಸೆ ಒತ್ತನೆ ಪಾಠದಲ್ಲಿ ಕಂದಪದ್ಯ ಛಂದಸ್ಸನ್ನು ಮತ್ತೊಮ್ಮೆ ನಿಮಗೆ ಪರಿಚಯಿಸಿದ್ದೆ ಈ ಹಿಂದೆ ನಿಮಗೆ ಸಣ್ಣ ತರಗತಿಯಿಂದಲೇ ಛಂದಸ್ಸಿನ ಅಲ್ಪ ಸ್ವಲ್ಪ ಪರಿಚಯ ಇದೆ ಛಂದಸ್ಸಿನಲ್ಲಿ ಒಟ್ಟಾರೆ ಮೂರು ಪ್ರಮುಖ ವರ್ಗಗಳನ್ನು ನಾವು ಕಾಣ್ತೇವೆ ಒಂದು ಮಾತ್ರಾಗಣ ಛಂದಸ್ಸು ಎರಡನೇದು ಅಕ್ಷರಗಣ ಛಂದಸ್ಸು ಮೂರನೇದು ಅಂಶಗಣ ಛಂದಸ್ಸು ನಾವೇನು ಕಂದ ಪದ್ಯವನ್ನು ಕಲ್ತಿದ್ದೇವೆ ಷಟ್ಪದಿಗಳನ್ನು ಕಲ್ತಿದ್ದೇವೆ ಇವುಗಳೆಲ್ಲವೂ ರಗಳೆ ಛಂದಸ್ಸು ಷಟ್ಪದಿ ಛಂದಸ್ಸು ಪದ್ಯ ಇವುಗಳು ಮಾತ್ರ ಗಣ ಛಂದಸ್ಸುಗಳು ಹಾಗೆಯೇ ವೃತ್ತ ಛಂದಸ್ಸು ಅಂತ ಇದೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂತಹ ಮುಖ್ಯವಾದ ಆರು ವೃತ್ತ ಛಂದಸ್ಸುಗಳನ್ನು ನೀವು ಕಲೀಲಿಕ್ಕಿದೆ ಕೆಲವನ್ನು ನೀವು ಕಲ್ತ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಈ ವೃತ್ತ ಛಂದಸ್ಸುಗಳೆಲ್ಲವೂ ಅಕ್ಷರಗಣ ಛಂದಸ್ಸುಗಳು ಹಾಗಾದರೆ ಅಕ್ಷರಗಣ ಅಂದರೆ ಏನು ಮಾತ್ರಾಗಣ ಅಂದರೆ ಏನು ಮಾತ್ರಾಗಣ ಅಂದರೆ ಮಾತ್ರೆಗಳನ್ನು ಲೆಕ್ಕ ಮಾಡಿ ಗಣವಿಭಾಗ ಮಾಡುವಂತಹ ರೀತಿ ಮಾತ್ರೆಗಳನ್ನು ಲೆಕ್ಕ ಮಾಡಿ ಗುಂಪು ಮಾಡಿದರೆ ಅದನ್ನು ಮಾತ್ರಾಗಣ ಅಂತ ಕರಿತೇವೆ ಆ ರೀತಿಯ ಲಕ್ಷಣಗಳುಳ್ಳ ಛಂದಸ್ಸನ್ನು ಮಾತ್ರ ಗಣ ಛಂದಸ್ಸು ಅಂತ ಕರಿತೇವೆ ಹಾಗೆಯೇ ಅಕ್ಷರಗಳ ಮೂರು ಅಕ್ಷರಗಳ ಗುಂಪು ಮಾಡ್ತಾ ಆ ರೀತಿ ಪದ ಪದ್ಯದ ಸಾಲುಗಳ ಗಣವಿಂಗಡಣೆ ಮಾಡಿದರೆ ಅವುಗಳಿಗೆ ಅಕ್ಷರಗಣ ಛಂದಸ್ಸು ಅಂತ ಹೇಳ್ತೇವೆ ಅಕ್ಷರಗಣಗಳು ಎಂಟು ಇವೆ ಎಂಬುದು ನಿಮಗೆ ಗೊತ್ತಿದೆ ಅದನ್ನೊಮ್ಮೆ ಪುನರಾವ ಅವಲೋಕನ ಮಾಡೋಣ ಯಮಾತಾ ಸಲಗಂ ಎಂಬ ಸೂತ್ರದಿಂದ ಎಂಟು ಅಕ್ಷರಗಣಗಳನ್ನು ಪಡೆಯಲಾಗಿದೆ ಆ ಎಂಟು ಅಕ್ಷರಗಣಗಳನ್ನು ಈಗ ಹಾಳೆಯಲ್ಲಿ ನೋಡಿ ಗುರು ಮೂರಿದ್ದರೆ ಮಗಣ ಲಘು ಮೂರಿದ್ದರೆ ನಗಣ ಮೂರು ಗುರು ಅಕ್ಷರಗಳು ಇದ್ದರೆ ಮಗಣ ಆಗ್ತದೆ ಮೂರು ಲಘು ಅಕ್ಷರಗಳು ಇದ್ದರೆ ನಗಣ ಆಗ್ತದೆ ಗುರು ಮೊದಲಲ್ಲಿ ಬಂದು ಮತ್ತೆರಡು ಲಘು ಇದ್ದರೆ ಅದನ್ನು ಭಗಣ ಅಂತ ಕರಿತೇವೆ ಹಾಗೆ ಲಘು ಮೊದಲಿಗೆ ಬಂದು ಮತ್ತೆ ಎರಡು ಗುರು ಇದ್ದರೆ ಅದನ್ನು ಯಗಣ ಅಂತ ಕರಿತೇವೆ ಗುರು ನಡುವಿದ್ದರೆ ಗುರು ನಡುವಿನಲ್ಲಿ ಬಂದು ಮತ್ತೆ ಎರಡು ಲಘು ಅಕ್ಷರಗಳು ಇದ್ದರೆ ಅದನ್ನು ನಾವು ಜಗಣ ಅಂತ ಕರಿತೇವೆ ಹಾಗೆಯೇ ಲಘು ನಡುವಿದ್ದು ಎರಡು ಗುರು ಅಕ್ಷರಗಳು ಅಕ್ಕಪಕ್ಕದಲ್ಲಿ ಎಡಬಲದಲ್ಲಿ ಬಂದರೆ ಅದನ್ನು ರಗಣ ಅಂತ ಕರೀತೇವೆ ಹಾಗೆಯೇ ಗುರು ಕೊನೆಯಲ್ಲಿ ಬಂದರೆ ಅದನ್ನು ಸಗಣವೆಂದು ಲಘು ಅಕ್ಷರ ಕೊನೆಯಲ್ಲಿ ಬಂದರೆ ಅದನ್ನು ತಗಣವೆಂದು ಕರೆಯುತ್ತೇವೆ ಇವು ಎಂಟು ಅಕ್ಷರಗಣಗಳು ವಿದ್ಯಾರ್ಥಿಗಳೇ ನಿಮಗೊಂದು ಮನೆ ಕೆಲಸ ಒಡವೆಯ ನರ್ತಿಗಿತ್ತೆನ್ ಎಂಬ ಸಾಲನ್ನು ನಿಮ್ಮ ಪಾಠಪುಸ್ತಕದಿಂದ ಆರಿಸಿ ಬರೆದುಕೊಂಡು ಮೂರು ಮೂರು ಅಕ್ಷರಗಳ ಗಣವಿಭಾಗ ಮಾಡಿ ಅವುಗಳಿಗೆ ಪ್ರಸ್ತಾರ ಹಾಕಿ ಅವುಗಳು ಯಾವ ಅಕ್ಷರಗಣಗಳು ಎಂಬುದನ್ನು ಗುರುತಿಸಿ ಇಡಿ ಮುಂದಿನ ಅವಧಿಯಲ್ಲಿ ಅದನ್ನು ನಾನು ವಿಚಾರಿಸ್ತೇನೆ ನಿಮ್ಮಲ್ಲಿ ಕೇಳ್ತೇನೆ ಆಮೇಲೆ ಸರಿ ತಪ್ಪುಗಳನ್ನೆಲ್ಲ ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ ನಮಸ್ತೆ